ಸಕ್ಕರೆ ಕಾಯಿಲೆಯಿಂದ ವೈವಾಹಿಕ ಜೀವನದಲ್ಲಾಗ್ತಕ್ಕಂಥ ತೊಂದರೆಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರಿಗೆ ತುಂಬ ಸುಸ್ತಾಗ್ತಾ ಇರ್ತದೆ ಅಲ್ಲೇ ನರನಾಡಿಗಳಲ್ಲಿ ಸಂಗ್ರಹಣೆ ಆದಾಗ ಅಲ್ಲಿಯೂ ಕೂಡ ಊತ ಬರ್ತದೆ ಅಲ್ಲಿಯೂ ಕೂಡ ನಿಸ್ಸತ್ವ ಆಗ್ತದೆ ಮುಖ್ಯವಾಗಿ ಜನನೇಂದ್ರಿಯದಲ್ಲಿರ್ತಕ್ಕಂಥ ನಾಡಿ ಸಂವೇದನೆಗಳನ್ನು ಆ ಒಂದು ಗುಪ್ತಾಂಗಗಳ ಒಂದು ನರನಾಡಿಗಳ ಒಂದು ಸಂವೇದನೆಯನ್ನು ಹಾಳು ಮಾಡೋದ್ರ ಮೂಲಕ ಈ ಕಾರಣದಿಂದಾಗಿ ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರಿಗೆ ಕೌಟುಂಬಿಕ ಜೀವನದ ವೈವಾಹಿಕ ಜೀವನದ ದೈಹಿಕ ಮಿಲನದಲ್ಲಿ ತೊಂದರೆಗಳು ಉಂಟಾಗ್ತವೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಹಾಗೂ ಧಾರವಾಡದ ಹತ್ತಿರ ಮರುಕಟ್ಟೆ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಸಕ್ಕರೆ ಕಾಯಿಲೆ ಈ ಸಕ್ಕರೆ ಕಾಯಿಲೆಯಿಂದ ವೈವಾಹಿಕ ಜೀವನದಲ್ಲಾಗ್ತಕ್ಕಂಥ ತೊಂದರೆಗಳನ್ನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಸಕ್ಕರೆ ಕಾಯಿಲೆಯಿಂದ ಬಹಳ ಮುಖ್ಯವಾಗಿ ನರಮಂಡಲಕ್ಕೆ ತೊಂದರೆ ಆಗ್ತದೆ ದೇಹದ ಎಲ್ಲ ಅಂಗಾಂಗಗಳ ಮೇಲೂ ಕೂಡ ಇದು ದುಷ್ಪ್ರಭಾವವನ್ನು ಬೀರುತ್ತೆ ಅದರಲ್ಲಿ ಪ್ರಮುಖವಾಗಿ ಹೆಚ್ಚಾಗಿ ಇದರ ದುಷ್ಪ್ರಭಾವ ಆಗುವುದು ನರಮಂಡಲದ ಮೇಲೆ ಅದಕ್ಕೆ ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರಿಗೆ ತುಂಬ ಸುಸ್ತಾಗ್ತಾ ಇರ್ತದೆ ಅದಕ್ಕೆ ಕಾರಣ ನಮ್ಮ ನ್ಯೂರಾನ್ಸ್ಗಳಿಗೆ ಈ ಅಧಿಕವಾಗಿರ್ತಕ್ಕಂಥ ಗ್ಲುಕೋಸಿನ ಅಂಶ ತುಂಬ ತೊಂದರೆ ಕೊಡ್ತಾ ಇರ್ತದೆ ಒಂಥರ ಕೀಮೋಥೆರಪಿ ಕೊಟ್ಟಾಗ ಎಷ್ಟು ವೇದನೆ ಆಗ್ತಾ ಇರ್ತದಲ್ಲ ಆ ವೇದನೆಯನ್ನು ಅಧಿಕವಾಗಿರ್ತಕ್ಕಂಥ ಗ್ಲೂಕೋಸ್ ಅದೊಂಥರ ಕೆಮಿಕಲ್ ಅದು ಆ ಒಂದು ಅಧಿಕವಾಗಿರ್ತಕ್ಕಂಥ ಗ್ಲೂಕೋಸ್ ಏನಾಗುತ್ತೆ ಅಂದರೆ ನಮ್ಮ ನರಗಳ ಒಂದು ಒಳಗಿರ್ತಕ್ಕಂಥ ಶಕ್ತಿಯನ್ನು ಕ್ಷೀಣಿಸ್ತಕ್ಕಂಥ ಕಡಿಮೆ ಮಾಡತಕ್ಕಂಥ ಒಂದು ಕೆಟ್ಟ ಕೆಲಸವನ್ನು ಮಾಡುತ್ತೆ ಅದು ಹೇಗೆ ಅಂದರೆ ಆ ಒಂದು ಗ್ಲೂಕೋಸ್ ಏನಿದೆಯಲ್ಲ ಅಧಿಕವಾಗಿರ್ತಕ್ಕಂಥ ಗ್ಲೂಕೋಸು ನಮ್ಮ ಕೋಶಗಳನ್ನು ಡಿಜನ್ರೇಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಡಿಜನ್ರೇಟ್ ಮಾಡ್ತಕ್ಕಂಥ ಕೆಲಸ ನೀವು ಬೇಕಂದರೆ ಅದರ ಪ್ರಭಾವವನ್ನು ಹೊರಗಡೆ ನೋಡಬೇಕಂದ್ರೆ ಒಂದು ಸ್ವಲ್ಪ ಸಕ್ಕರೆಯನ್ನು ಈ ಒಂದು ಚರ್ಮಕ್ಕೆ ಹಾಕಿ ಸ್ವಲ್ಪ ಹಿಂಗೆ ಉಜ್ಜಿ ಹಿಂಗೆ ಚರ್ಮ ಕೆಂಪಗಾಗುತ್ತೆ ಆ ಸಕ್ಕರೆ ಹಾಕಿ ಉಜ್ಜಿರೋ ಜಾಗ ಊತ ಬರುತ್ತೆ ಅಲ್ಲಿ ಗಾಯ ಆಗುತ್ತೆ ಅದೇ ಒಂದು ಕೆಮಿಕಲ್ ಕಾಂಪೊನೆಂಟನ್ನು ಹೊಂದಿರತಕ್ಕಂತಹ ಗ್ಲೂಕೋಸು ದೇಹದಲ್ಲಿ ಹೆಚ್ಚಾದಾಗ ಅಲ್ಲೇ ನರನಾಡಿಗಳಲ್ಲಿ ಸಂಗ್ರಹಣೆ ಆದಾಗ ಅಲ್ಲಿಯೂ ಕೂಡ ಊತ ಬರುತ್ತೆ ಅಲ್ಲಿಯೂ ಕೂಡ ನಿಸ್ಸತ್ವ ಆಗ್ತದೆ ಅಲ್ಲೂ ಕೂಡ ನರಗಳ ಒಳಗಿರ್ತಕ್ಕಂಥ ಜೀವಕೋಶಗಳ ಜೀವಶಕ್ತಿಗೆ ಏನಾಗುತ್ತೆ ತೊಂದರೆ ಆಗುತ್ತೆ ಒಟ್ಟಿನಲ್ಲಿ ಜೀವಕೋಶಗಳ ಜೀವಶಕ್ತಿಯನ್ನು ಹಾಳು ಮಾಡತಕ್ಕಂಥ ಒಂದು ಕೆಟ್ಟ ಕೆಮಿಕಲು ಈ ಸಕ್ಕರೆ ಗ್ಲೂಕೋಸ್ ಅಂತ ಹೇಳ್ಬೋದು ಹಾಗಾಗಿ ಈ ಜೀವಕೋಶಗಳಲ್ಲಿ ಶಕ್ತಿ ಕೊರತೆ ಉಂಟಾದ್ರೆ ಧಾತುಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕ್ಷಯ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಅದನ್ನೇ ಆಧುನಿಕ ವೈಜ್ಞಾನಿಕ ಪದ್ಧತಿಯಲ್ಲಿ ಕೀಟೋ ಅಸಿಡೋಸಿಸ್ ಅಂತ ಹೇಳ್ತಾರೆ ಕೀಟೋನ್ಸ್ಗಳ ಒಂದು ಆಕ್ರಮಣ ಶರೀರದ ಮೇಲೆ ಆಗ್ತದೆ ಕೀಟೋನ್ಸ್ ಅಂತ ಹೇಳ್ತಾರೆ ನಮ್ಮಲ್ಲಿ ಕ್ಷಯ ಅಂತ ನಾವು ಹೇಳ್ತೇವೆ ಹಾಗಾಗಿ ನೋಡಿ ಡಯಾಬಿಟಿಸ್ ಇರ್ತಕ್ಕಂಥವ್ರು ಆ ಕೀಟೋನ್ಸ್ಗಳ ಹಾವಳಿಯಿಂದ ಕೆಲವೊಮ್ಮೆ ಏನಾಗ್ತಾರೆ ತುಂಬಾ ತಳ್ಳಗಾಗ್ತಾ ಬರ್ತಾರೆ ಸಪೂರ್ ಆಗಿಬಿಡ್ತಾರೆ ಇನ್ನು ಕೆಲವೊಮ್ಮೆ ಅದು ನಮ್ಮ ಶರೀರದಲ್ಲಿ ಫ್ಯಾಟ್ ಮೆಟಬಲಿಸಮ್ ಅನ್ನ ಹಾಳು ಮಾಡಿ ಹೆಚ್ಚು ಬೊಜ್ಜನ್ನು ಸೃಷ್ಟಿ ಮಾಡುತ್ತೆ ಅವಾಗ ಅತಿಯಾಗಿ ದಪ್ಪ ಆಗ್ಲಿಕ್ಕೆ ಪ್ರಾರಂಭ ಆಗ್ತಾರೆ ಕೀಟೋನ್ಸ್ಗಳ ಅಸಿಡೋಸಿಸ್ನ ಒಂದು ಸಮಸ್ಯೆಯಿಂದ ತೆಳ್ಳಗಾಗ್ತಾರೆ ಅದು ಶರೀರದಲ್ಲಿ ಅನಧಿಕೃತವಾಗಿ ಅಲ್ಲೇ ಸಂಗ್ರಹಣೆ ಆಗಿ ಅದು ಬೊಜ್ಜಾಗಿ ಕನ್ವರ್ಟ್ ಆಗ್ತಾ ಆಗ್ತಾ ಕೊಬ್ಬಿನ ಅಂಶ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಶರೀರದಲ್ಲಿ ಕೊಲೆಸ್ಟ್ರಾಲು ಟ್ರೈಗ್ಲಿಸೈಡು ಜಾಸ್ತಿಯಾಗಿ ಬೊಜ್ಜು ಜಾಸ್ತಿಯಾಗಿ ಮನುಷ್ಯ ವಿಪರೀತ ದಪ್ಪ ಆಗ್ತಾ ಹೋಗ್ತಾನೆ ಆ ಒಂದು ಟ್ರೈಗ್ಲಿಸೈಡು ಕೊಲೆಸ್ಟ್ರಾಲ್ ಹೇಳ್ತೀವಿ ಏನು ಒಳ್ಳೇದಾಯ್ತು ಕೆಟ್ಟದ್ದೇ ಅದು ನಮ್ಮ ಶ್ರೋತಸ್ಸುಗಳನ್ನು ಬ್ಲಾಕ್ ಮಾಡಿ ಆ ಮೂಲಕ ಸಂವೇದನೆಗಳನ್ನು ಮುಖ್ಯವಾಗಿ ಜನನೇಂದ್ರಿಯದಲ್ಲಿರ್ತಕ್ಕಂಥ ನಾಡಿ ಸಂವೇದನೆಗಳನ್ನು ಆ ಒಂದು ಗುಪ್ತಾಂಗಗಳ ಒಂದು ನರನಾಡಿಗಳ ಒಂದು ಸಂವೇದನೆಯನ್ನು ಹಾಳು ಮಾಡೋದ್ರ ಮೂಲಕ ಅಲ್ಲಿ ವೈವಾಹಿಕ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಆ ಒಂದು ಲೈಂಗಿಕ ಶಕ್ತಿಯನ್ನು ಕುಗ್ಗಿಸ್ತದೆ ಅದಕ್ಕಾಗಿ ಸಕ್ಕರೆ ಕಾಯಿಲೆ ಅಂತಕ್ಕಂಥದ್ದು ನಾಡಿಗಳ ನಿಷ್ಕ್ರಿಯತೆಯನ್ನು ಧಾತುಗಳ ಒಂದು ವಿಕಾರಗಳನ್ನು ಸೃಷ್ಟಿ ಮಾಡಿ ಜೊತೆಗೆ ಪಿತ್ತ ಮತ್ತು ವಾತ ವಿಕಾರಗಳನ್ನು ಹೆಚ್ಚು ಮಾಡಿ ಕಪ ವಿಕಾರವನ್ನು ಕೂಡ ಕಪದ ಸಮತುಲನೆಯನ್ನು ಕೂಡ ಇದು ಮಾಡಲಿಕ್ಕೆ ಕಾರಣ ಆಗ್ತದೆ ಹೀಗೆ ಶರೀರದ ಸಂಪೂರ್ಣವಾಗಿರ್ತಕ್ಕಂಥ ಫ್ಯಾಟ್ ಮೆಟಬಲಿಸಮ್ ಹಾಗೂ ಶರೀರ ಕ್ರಿಯಾಶಾಸ್ತ್ರದ ಒಂದು ಕ್ರಿಯಾ ಶರೀರದಲ್ಲಿರ್ತಕ್ಕಂಥ ಒಂದು ಕ್ರಿಯಾ ವ್ಯವಸ್ಥೆಯನ್ನು ಹಾಳು ಮಾಡೋದಾಗಿರ್ಬೋದು ಇದೆಲ್ಲವನ್ನು ಮಾಡೋದು ಯಾವುದು ಅಂತ ಹೇಳಿದ್ರೆ ಈ ಸಕ್ಕರೆಯ ಅಧಿಕ ಪ್ರಮಾಣ ಹಾಗಾಗಿ ಏನಾಗುತ್ತೆ ಶರೀರದಲ್ಲಿ ಒಂದು ಸೆನ್ಸ್ ಹಾಳಾಗುತ್ತೆ ಒಂದು ಜೀವಸತ್ವ ಹಾಳಾಗುತ್ತೆ ಇನ್ನೊಂದು ಶರೀರದ ದೋಷಗಳು ವಿಕಾರ ಆಗ್ತವೆ ಈ ಕಾರಣದಿಂದಾಗಿ ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರಿಗೆ ಕೌಟುಂಬಿಕ ಜೀವನದ ವೈವಾಹಿಕ ಜೀವನದ ದೈಹಿಕದ ದೈಹಿಕ ಒಂದು ಏನಂತ ಹೇಳಿದ್ರೆ ಮಿಲನದಲ್ಲಿ ತೊಂದರೆಗಳು ಉಂಟಾಗ್ತವೆ ಸತಿಪತಿಗಳ ಮಿಲನದಲ್ಲಿ ಆ ಒಂದು ಲೈಂಗಿಕ ನಿಶಕ್ತಿ ಕಾಣಿಸ್ಕೊಳ್ತಕ್ಕಂಥದ್ದನ್ನು ನಾವು ಕಾಣಬಹುದು ಹಾಗಾಗಿ ಈ ವಿಜ್ಞಾನದ ಮೂಲಕನೇ ಅರ್ಥ ಮಾಡ್ಕೋಬೇಕು ಯಾಕಂದರೆ ರಸಗತವಾಗಿ ಇರ್ತಕ್ಕಂಥ ಒಂದು ಪದಾರ್ಥ ಅದು ಗಟ್ಟಿಯಾದಾಗ ರಕ್ತ ರಕ್ತ ಗಟ್ಟಿಯಾದಾಗ ಮಾಂಸ ಮಾಂಸ ಗಟ್ಟಿಗೊಂಡಾಗ ಮೇಧಸ್ಸು ಮೇಧಸ್ಸು ಗಟ್ಟಿಗೊಂಡಾಗ ಅಸ್ಥಿ ಅಸ್ಥಿ ಗಟ್ಟಿಗೊಂಡಾಗ ಮಜ್ಜೆ ಮಜ್ಜೆ ಗಟ್ಟಿಗೊಂಡಾಗ ಶುಕ್ರ ಗಟ್ಟಿಗೊಳ್ಳೋದು ಅಂತ ಹೇಳಿದ್ರೆ ಅದು ಕ್ರಿಯಾಶೀಲವಾಗೋದು ಅದು ವಿಕಾಸವಾದವಾಗೋದು ಅದು ವಿಕಾಸ ಆದಾಗೆ ಹೀಗೆ ಶುಕ್ರಧಾತು ಉತ್ಪನ್ನ ಆಗುತ್ತೆ ಹಾಗೆ ಆ ಒಂದು ಸಪ್ತ ಕ್ರಿಯೆಗಳು ಶರೀರದಲ್ಲಿ ಆ ಒಂದು ಸಪ್ತ ಧಾತುಗಳ ಸಪ್ತ ಕ್ರಿಯೆಗಳು ಪ್ರಭಾವಕಾರಿಯಾಗಿ ನಡೀಬೇಕಂದ್ರೆ ಶ್ರೋತಸ್ಸುಗಳಲ್ಲಿ ಶಕ್ತಿ ಇರಬೇಕು ಸ್ವಚ್ಛತೆ ಇರಬೇಕು ಶರೀರದಲ್ಲಿ ಜೀವಕೋಶಗಳ ಒಂದು ಸತ್ವ ಗಟ್ಟಿಯಾಗಿರಬೇಕು ಹಾಗೆ ವಾತಪಿತ್ತ ಕಪದೋಷಗಳು ಬ್ಯಾಲೆನ್ಸ್ ಆಗಿರಬೇಕು ಇವೆಲ್ಲವನ್ನೂ ಅಧಿಕವಾಗಿರ್ತಕ್ಕಂಥ ಸಕ್ಕರೆ ಹಾಳು ಮಾಡೋದ್ರಿಂದ ಅವ್ರಿಗೆ ಅಟೋಮೆಟಿಕ್ ಆಗಿ ಶುಕ್ರ ಧಾತುವಿನ ಆ ಒಂದು ಕ್ಷಯನೂ ಆಗುತ್ತೆ ಸಂಪೂರ್ಣವಾಗಿರ್ತಕ್ಕಂಥ ಆ ಒಂದು ಲೈಂಗಿಕ ಒಂದು ಪ್ರಕ್ರಿಯೆಗೆ ಬೇಕಾಗಿರ್ತಕ್ಕಂಥ ಶಕ್ತಿಯ ಒಂದು ಹಾನಿ ಆಗೋದ್ರಿಂದ ಅಲ್ಲಿ ಆ ಒಂದು ದೈಹಿಕವಾಗಿರ್ತಕ್ಕಂಥ ಲೈಂಗಿಕ ಶಕ್ತಿ ಸಾಮರ್ಥ್ಯ ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರಿಗೆ ಕಡಿಮೆ ಆಗ್ತದೆ ಅದಕ್ಕೆ ಪರಿಹಾರ ಏನು ಅಂದರೆ ಆಹಾರದಲ್ಲಿ ಸಾತ್ವಿಕವಾಗಿರ್ತಕ್ಕಂಥ ಸತ್ವಯುತವಾಗಿರ್ತಕ್ಕಂಥ ಆಹಾರವನ್ನು ತಿನ್ನೋದು ಸಾತ್ವಿಕ ಅನ್ನೋದಕ್ಕಿಂತ ಸತ್ವಯುತವಾಗಿರ್ತಕ್ಕಂಥ ಆಹಾರ ಸೊಪ್ಪು ತರಕಾರಿ ಹಣ್ಣುಗಳನ್ನು ಸೇವನೆ ಮಾಡ್ತಾ ಪ್ರಾಣಾಯಾಮ ಮಾಡೋದ್ರಿಂದ ಭಸ್ತ್ರಿಕಾ ಕಪಾಲ್ ಭಾತಿ ನಾಡಿ ಶೋಧನ ಬ್ರಾಹ್ಮರಿ ಇದನ್ನ ಮಾಡೋದ್ರಿಂದ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೆ ಅದಕ್ಕೆ ಆಯುರ್ವೇದದಲ್ಲಿ ಹಲವಾರು ಔಷಧಿಗಳಿದ್ದಾವೆ ಆಯುರ್ವೇದ ಮಾರ್ಗದ ಮೂಲಕ ಈ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳೋದ್ರಿಂದ ಇಂತಹ ಸಮಸ್ಯೆಗಳಿಂದ ನಾವು ಪಾರಾಗಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಹೀಗೆ ಸಕ್ಕರೆ ಕಾಯಿಲೆ ದೈಹಿಕವಾಗಿ ಲೈಂಗಿಕ ನಿಶಕ್ತಿಗೆ ಕಾರಣವಾಗುತ್ತೆ ಅಂತಕ್ಕಂಥ ವೈಜ್ಞಾನಿಕ ವಿಚಾರವನ್ನ ತಮಗೆ ತಿಳಿಸ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತದೇನೆ ಆದಮೇಲೆ ಈ ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಫೇಸ್ಬುಕ್ ಫೇಸ್ಬುಕ್ನಲ್ಲೂ ಪೇಜಿದೆ ಆಯುರ್ವೇದ ಟಿಪ್ಸಿನ ಕಾರಣ ಅಂತ ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡುವುದು ಒಟ್ಟಿನಲ್ಲಿ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡೋದರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕಬಹುದು ಭಕ್ತಿಯ ಶರಣು ಶರಣಾರ್ಥಿ